ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಹೋಟೆಲ್ ಟೇಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲಿ ಫ್ರೂಟ್ ಸಲಾಡ್ ಅನ್ನ ಮಾಡಿದ್ದೀನಿ. ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ ಅಂದ್ರೆ, ನನ್ನ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗಾದ್ರೆ ನಾವು ಫ್ರೂಟ್ ಸಲಾಡ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಫ್ರೂಟ್ ಸಲಾಡ್ ಮಾಡೋಕ್ಕೆ ಎಲ್ಲ ಐಟಮ್ ಅನ್ನ ತಗೊಂಡಿದ್ದೀನಿ. ಮೊದಲಿಗೆ ನಾನು ಒಂದು ಆ್ಯಪಲ್ ಅನ್ನು ತಗೊಂಡಿದ್ದೀನಿ, ಹಾಗೆ 4 ಚಿಕ್ಕ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ನೀವು ಬೇಕಂದ್ರೆ ದೊಡ್ಡ ಬಾಳೆಹಣ್ಣನ್ನು ತಗೋಬಹುದು. ಹಾಗೆ ನಾನು 1/2 ಲೀಟರ್ ಆಗೋಷ್ಟು ಹಾಲನ್ನು ತಗೊಂಡಿದ್ದೀನಿ. ಇದನ್ನು ಕಾಯಿಸಿಲ್ಲ, ಹಾಗೆ ಹಸಿದೆ ಇದೆ ಇದು. ಹಾಗೆ ನಾನು ಒಂದು ಸಣ್ಣ ದಾಳಿಂಬೆನ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಾದಾಮಿನ ತಗೊಂಡಿದ್ದೀನಿ, ಅದನ್ನ ನಾನು ಸಣ್ಣಕ್ಕೆ ಪೀಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಒಣ ದ್ರಾಕ್ಷಿಯನ್ನ ತಗೊಂಡಿದ್ದೀನಿ. ಹಾಗೆ 4-5 ಟೀಸ್ಪೂನ್ ಆಗೋಷ್ಟು ನಾನು ಸಕ್ಕರೆಯನ್ನ ತಗೊಂಡಿದ್ದೀನಿ. ನಿಮಗೆ ಬೇಕಂದ್ರೆ 6-7 ಟೀಸ್ಪೂನ್ ತಗೋಬಹುದು. ಹಾಗೆ ನಾನು ಇಲ್ಲಿ ಟೂಟಿ ಫ್ರೂಟಿನ ತಗೊಂಡಿದ್ದೀನಿ, 1-2 ಸ್ಪೂನು. ಹಾಗೆ ನಾನು ಕಸ್ಟರ್ಡ್ ಪೌಡರ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ ನಾನು ವೆನಿಲ್ಲಾ ಫ್ಲೇವರ್ ತಗೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಈಗ ನಾನು ಹಾಲನ್ನ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಹಾಲನ್ನ ಉಳಿಸ್ಕೊಳ್ತಾ ಇದ್ದೀನಿ, ಯಾಕೆ ಅಂದ್ರೆ ಕಸ್ಟರ್ಡ್ ಪೌಡರ್ ಅನ್ನ ಹಾಲಲ್ಲಿ ಕಲಸ್ಕೋಬೇಕು. ಅದು ತಣ್ಣಗಿರೋ ಹಾಲಲ್ಲೇ ಕಲಸ್ಕೋಬೇಕು. ಅದು ಬಿಸಿ ಹಾಲಿಗೆ ಹಾಕಿದ್ರೆ ಅದು ಗಂಟು ಗಂಟು ಬರುತ್ತೆ. ಅದಕ್ಕೋಸ್ಕರ ತಣ್ಣಗಿನ ಹಾಲಲ್ಲೇ ಕಲಸ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಹಾಲನ್ನ ಉಳಿಸ್ಕೊಂಡಿದ್ದೀನಿ. ನೀವು ಹಾಲಿಲ್ಲ ಅಂದ್ರೆ ನೀರಲ್ಲೂ ಕಲಸ್ಕೋಬಹುದು. ನಾನು ಇಲ್ಲಿ 1/2 ಲೀಟರ್ ಹಾಲು ತಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 3 ಟೀಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ಅನ್ನ ಯೂಸ್ ಮಾಡ್ತೀನಿ. ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟು ಬರದೇ ಇರೋಂಗೆ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಹಾಲಿಗೆ ಹಾಕಿದ್ರೆ ಅದು ಗಂಟು ಬರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇದನ್ನ. ನೋಡಿ, ಹಾಲು ಕಾದಿದೆ. ಈಗ ಇದಕ್ಕೆ ನಾನು ಸಕ್ಕರೆ ಹಾಕೊಂತಿದ್ದೀನಿ. ನಿಮಗೆ ಬೇಕಂದ್ರೆ ಇನ್ನೊಂದು 2 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಸ್ವೀಟ್ ಬೇಕನ್ನೋರು. ಸಕ್ಕರೆ ಹಾಕಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಸಕ್ಕರೆ ಎಲ್ಲ ಕರಗಿದೆ, ಒಂದು ಕುದಿ ಬಂದಿದೆ, ಚೆನ್ನಾಗಿ ದೊಡ್ಡ ಕುದಿ ಬಂದಿದೆ. ನೋಡಿ, ಈಗ ನಾವು ಕಸ್ಟರ್ಡ್ ಪೌಡರನ್ನು ಹಾಕೋಣ. ಅದನ್ನು ಒಂದೇ ಸತಿ ಹಾಕಬಾರ್ದು, ನಿಧಾನಕ್ಕೆ ಒಂದು ಕೈಯಿಂದ ಕಸ್ಟರ್ಡ್ ಪೌಡರ್ ಹಾಕಿ ಇನ್ನೊಂದು ಕೈಯಿಂದ ಆಡಿಸ್ತಾ ಇರಬೇಕು. ನೋಡಿ, ಚೆನ್ನಾಗಿ ಕೈ ಆಡಿಸ್ಬೇಕು, ಇಲ್ಲಾಂದ್ರೆ ಗಂಟು ಬಂದ್ಬಿಡುತ್ತೆ. ನಿಧಾನಕ್ಕೆ ಹಾಕ್ತಾ ಹಾಕ್ತಾ ಕೈ ಆಡಿಸ್ಬೇಕು. ನೋಡಿ, ಈ ಥರ ಕೈ ಆಡಿಸ್ಲಿಲ್ಲ ಅಂದ್ರೆ ಅಲ್ಲಲ್ಲೇ ಗಂಟು ಗಂಟು ನಿಂತ್ಕೊಂಡ್ಬಿಡುತ್ತೆ. ನೋಡಿ, ಎಷ್ಟು ತಿಕ್ ಆಗಿದೆ ಅಂತ ಹೇಳಿ, ಅದು ಬೇಗ ಗಟ್ಟಿ ಆಗ್ಬಿಡುತ್ತೆ. ಹೀಗೆ ಕೈ ಆಡಿಸ್ತಾನೆ ಹಾಕ್ಬೇಕು. ನೋಡಿ, ನಮ್ಮ ಕಸ್ಟರ್ಡ್ ಆಗಿದೆ, ರೆಡಿ ಆಗಿದೆ. ಈಗ ಒಂದು ಕುದಿ ಬಂದ್ರೆ ಸಾಕು, ತುಂಬಾ ಹೊತ್ತು ಕುದಿಸೋದ ಅವಶ್ಯಕತೆನೇ ಇಲ್ಲ ಇದು. ನೋಡಿ, ಇಷ್ಟು ತಿಕ್ ಆದ್ರೆ ಸಾಕು, ಇನ್ನ ತುಂಬಾ ಗಟ್ಟಿ ಆಗೋದ್ ಬೇಡ. ಯಾಕಂದ್ರೆ ಇನ್ನ ತುಂಬಾ ಗಟ್ಟಿ ಆಗ್ಬಿಟ್ರೆ ತಣ್ಣಗಾದ್ಮೇಲೆ ತುಂಬಾನೇ ಗಟ್ಟಿ ಆಗ್ಬಿಡುತ್ತೆ. ಇದು ತಣ್ಣಗಾದ್ಮೇಲೆ ಇನ್ನ ಗಟ್ಟಿ ಆಗತ್ತೆ, ಅದಕ್ಕೋಸ್ಕರನೇ ಇಷ್ಟು ಇದ್ರೆ ಸಾಕು. ನೋಡಿ, ಎಲ್ಲ ಕಡೆ ಬಾಯ್ಲಿಂಗ್ ಆಗಿದೆ, ಅದು ಚೆನ್ನಾಗಿ ಬಾಯ್ಲ್ ಬಂದಿದೆ. ಈ ಅದ ಇದ್ರೆ ಸಾಕು, ನಾನು ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನ ತಣ್ಣಗೆ ಮಾಡ್ಕೋಬೇಕು. ಬಿಸಿದಕ್ಕೆ ನಾವು ಫ್ರೂಟ್ಸ್ ಅನ್ನ ಹಾಕಬಾರ್ದು. ಇದನ್ನ ಚೆನ್ನಾಗಿ ತಣ್ಣಗೆ ಮಾಡ್ಕೊಂಡ್ಮೇಲೆ ಫ್ರೂಟ್ಸ್ ಅನ್ನ ಮಿಕ್ಸ್ ಮಾಡ್ಬೇಕು. ನೋಡಿ, ಈಗ ನಾನು ಇದನ್ನ ಚೆನ್ನಾಗಿ ತಣ್ಣಗೆ ಮಾಡ್ಕೊಂಡಿದ್ದೀನಿ, ತಣ್ಣಗಾಗಿದೆ ಇದು. ನಾನು ಕಟ್ ಮಾಡ್ಕೊಂಡಿರೋ ಫ್ರೂಟ್ಸ್ ಅನ್ನೆಲ್ಲ ಹಾಕ್ತಾ ಇದ್ದೀನಿ. ನೋಡಿ, ದಾಳಿಂಬೆನ ಹಾಕಿದ್ದೀನಿ, ಹಾಗೆ ಟೂಟಿ ಫ್ರೂಟಿನೂ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ ಫ್ರೂಟ್ ಬೇಕೋ ಆ ಫ್ರೂಟನ್ನ ಹಾಕ್ಕೋಬಹುದು, ಅದು ನಿಮ್ಮ ಇಷ್ಟ. ಇಂಥದ್ದೇ ಫ್ರೂಟ್ಸ್ ಬೇಕಂತ ಏನಿಲ್ಲ.
ನೋಡಿ ನಾನು ಡ್ರೈ ಫ್ರೂಟ್ಸ್ ಅನ್ನ ಹಾಕ್ತಾ ಇದ್ದೀನಿ. ಈಗ ನಾನು ಬಾಳೆಹಣ್ಣ ರೌಂಡ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಇನ್ನ ಸಣ್ಣ ಬೇಕಂದ್ರೂ ಹೆಚ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಆಪಲ್ ಅನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಈ ಸೈಜಿಗೆ ಹೆಚ್ಕೊಂಡಿದ್ದೀನಿ ನೋಡಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಸಣ್ಣಕ್ಕಿದ್ರೆ ತುಂಬ ಚೆನ್ನಾಗತ್ತೆ ತಿನ್ನಕ್ಕೆ, ದಪ್ಪ ದಪ್ಪ ಇದ್ರೆ ಚೆನ್ನಾಗಲ್ಲ. ಅದಕ್ಕೋಸ್ಕರ ನಾನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಾದ್ಮೇಲೆ ನಾವು ಹಾಗೇನು ತಿನ್ಬೋದು, ಇಲ್ಲಾಂದ್ರೆ ಒಂದು 20 ನಿಮಿಷ ಫ್ರಿಡ್ಜಲ್ಲಿ ಇಟ್ಟು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾವು ಮನೇಲಿ ಏನಾದರೂ ಫಂಕ್ಷನ್ ಮಾಡಿದಾಗ, ಗೆಸ್ಟ್ಗಳು ಬಂದಾಗ ಅವಾಗೆಲ್ಲ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಬೌಲ್ ತಿಂದರೆ ಹೊಟ್ಟೆ ಹಸಿವೆ ಆಗಲ್ಲ, ಅಷ್ಟು ಟೇಸ್ಟಿ ಆಗಿರುತ್ತೆ. ತಿನ್ನೋಕ್ಕೂ ತುಂಬ ಟೇಸ್ಟ್ ಆಗುತ್ತೆ. ಬೇಕಂದ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಬೇಕಂದ್ರೆ ತಣ್ಣಗೆ ಮಾಡೋ ತಿನ್ಬೋದು, ಇಲ್ಲ ಹಾಗೇನು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನ ಒಂದ್ಸತಿ ನೀವು ಮನೆ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಮಾಡಿರೋದು. ಇದನ್ನ ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಬರ್ತಡೇ ಪಾರ್ಟಿಗಳಲ್ಲಿ ಹಾಗೆ ಹಿಂಗೆ ತಿನ್ಬೇಕು ಅನ್ನಿಸ್ದಾಗ, ಹಬ್ಬ ಎಲ್ಲ ಮಾಡಿದಾಗ ತುಂಬ ಹಣ್ಣುಗಳನ್ನು ಉಳಿದಿದ್ರೆ ಅವಾಗೆಲ್ಲಾನು ಮಾಡ್ಬೋದು. ಹಾಗಾದ್ರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.